ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್. ನಾವಿವತ್ತು ಮನುಷ್ಯ ಸಾಯುವ ಮೊದಲು ಅವನ ತಲೆಯಲ್ಲಿ ಏನು ಓಡುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಕನ್ನಡಿಗರನ್ನ ಬೆಳೆಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದೆ. ವಿಡಿಯೋ ನೋಡೋದಕ್ಕೆ ನಿಮ್ಗೇನು ಅನಿಸುತ್ತೆ ಫ್ರೆಂಡ್ಸ್? ನಾನು ನಿಮಗೇನೋ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಪ್ರತಿಯಾಗಿ ನೀವೇನಾದರೂ ಕೊಡಬೇಕು. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ವಿಡಿಯೋನ ಶುರು ಮಾಡೋಣ. ಭೂಮಿಯ ಮೇಲೆ ಯಾವುದು ಹುಟ್ಟುತ್ತದೆಯೋ ಅದು ಬೆಳೆಯುತ್ತದೆ, ಯಾವುದು ಬೆಳೆಯುತ್ತದೆಯೋ ಅದು ಸಾಯುತ್ತದೆ ಅನ್ನೋ ಮಾತಿದೆ. ಇದಕ್ಕೆ ಮನುಷ್ಯನು ಹೊರತಾಗಿಲ್ಲ. ಅಂದಹಾಗೆ ಸಾವಿನ ನಂತರ ಏನಾಗುತ್ತೆ ಅನ್ನೋ ಬಗ್ಗೆ ವಿಜ್ಞಾನಿಗಳು ಶತಮಾನಗಳಿಂದ ಸಂಶೋಧನೆ ನಡೆಸುತ್ತಿದ್ದಾರೆ. ಒಬ್ಬ ವ್ಯಕ್ತಿಯು ಸತ್ತಾಗ ಮೆದುಳು ಏನಾಗುತ್ತದೆ ಎಂದು ನೀವು ಎಂದಾದರೂ ಊಹಿಸಿದ್ದೀರಾ? ಅಸಲಿಗೆ ವ್ಯಕ್ತಿ ಸಾಯುವ ಅಂತಿಮ ಕ್ಷಣದಲ್ಲಿ ಆತನ ಮೆದುಳು ಆತನ ಇಡೀ ಜೀವನದ ಕ್ಷಣಗಳನ್ನು ಅವನ ಕಣ್ಣುಗಳ ಮುಂದೆ ತರುತ್ತದೆ. ಇನ್ನೂ ಸಾಯುವ ಮತ್ತು ಸಾವಿನ ನಂತರ ಅನುಭವಗಳ ತನಿಖೆಯ ಸಮಯದಲ್ಲಿ ಮೆದುಳಿನಲ್ಲಿ ಏನಾಗುತ್ತದೆ ಎಂಬುದು ಶತಮಾನಗಳಿಂದ ನರವಿಜ್ಞಾನಿಗಳನ್ನು ಗೊಂದಲಕ್ಕೀಡು ಮಾಡುವ ಪ್ರಶ್ನೆಯಾಗಿದೆ. ಇತ್ತೀಚೆಗೆ ಪ್ರಮುಖ ಅಧ್ಯಯನ ವಿಷಯಗಳನ್ನು ಪ್ರಕಟಿಸಿದೆ. ಮರಣದ ಮೊದಲು ನಮ್ಮ ಮೆದುಳು ಸಕ್ರಿಯವಾಗಿರುತ್ತದೆ ಮತ್ತು ಸಾವಿನ ಸಮಯದಲ್ಲಿ ಸಮನ್ವಯದಿಂದ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಈ ತನಿಖೆಯಲ್ಲಿ ನಡೆಸಲಾದ ಪರೀಕ್ಷೆಗಳು ಸಾವಿನ ಮುಂಚೆಯೇ ಸಾವಿಗೆ ಯೋಚಿಸಲಾಗಿ ಎಂದು ತಿಳಿದು ಬಂದಿದೆ. ಅಮೆರಿಕಾದ ಲೂಯಿಸ್ವಿಲ್ಲೆ ವಿಶ್ವವಿದ್ಯಾನಿಲಯದ ನರಶಾಸ್ತ್ರಜ್ಞ ಅಜ್ಜಂ ಗೆಮ್ಮರ್ ಅವರ ಮಾರ್ಗದರ್ಶನದಲ್ಲಿ ಈ ಸಂಶೋಧನೆ ನಡೆದಿದೆ. ಈ ಸಂಶೋಧನೆಯಿಂದ ನಾವು ಕಲಿಯಬಹುದಾದ ಸಂಗತಿ ಎಂದರೆ ನಮ್ಮ ಪ್ರೀತಿಪಾತ್ರರು ತಮ್ಮ ಕಣ್ಣುಗಳನ್ನು ಮುಚ್ಚುವ ಮೊದಲು ಅವರ ಮೆದುಳು ಅವರ ವಿಶ್ರಾಂತಿಗೆ ತಯಾರಾಗಿರುತ್ತದೆ. ಅವರ ಜೀವನದಲ್ಲಿ ಕೆಲವು ಅತ್ಯುತ್ತಮ ಕ್ಷಣಗಳನ್ನು ನೆನಪಿಸಿಕೊಳ್ಳುತ್ತಿರಬಹುದು ಎಂದು ಡಾಕ್ಟರ್ ಅಜ್ಜಂ ಗೆಮ್ಮರ್ ಹೇಳಿದರು. ಅಸ್ಟೋನಿಯಾದ ಟಾರ್ಟು ವಿಶ್ವವಿದ್ಯಾನಿಲಯದ ನರವಿಜ್ಞಾನಿಗಳು ಸ್ಕ್ಯಾನಿಂಗ್ ಮತ್ತು ಇತರ ಪರೀಕ್ಷೆಗಳ ಮೂಲಕ ಅಪಸ್ಮಾರದಿಂದ ಸಾಯುತ್ತಿರುವ 87 ವರ್ಷದ ರೋಗಿಯ ಪ್ರತಿ ಚಟುವಟಿಕೆಯನ್ನು ದಾಖಲಿಸಿದ್ದಾರೆ. ಅವರ ಕನಸು ಧ್ಯಾನದ ಸಮಯದಲ್ಲಿ ಸಂಭವಿಸುವ ಲಯಬದ್ಧ ತರಂಗ ಮಾದರಿಗಳನ್ನು ಕಂಡುಹಿಡಿದರು. ರೋಗಗ್ರಸ್ತವಾಗುವಿಕೆಗಳನ್ನು ಪತ್ತೆ ಹಚ್ಚಲು ಮತ್ತು ರೋಗಿಗೆ ಚಿಕಿತ್ಸೆ ನೀಡಲು ಅವರು ನಿರಂತರ ಎಲೆಕ್ಟ್ರೋಎನ್ಸೆಫಾಲೋಗ್ರಫಿ ಅನ್ನು ಬಳಸಿದರು. ಈ ರೆಕಾರ್ಡಿಂಗ್ ಸಮಯದಲ್ಲಿ ರೋಗಿಯು ಹೃದಯಾಘಾತದಿಂದ ಸಾವನ್ನಪ್ಪಿದರು. ಈ ಅನಿರೀಕ್ಷಿತ ಘಟನೆಯನ್ನು ಮೊದಲ ಬಾರಿಗೆ ಸಾಯುತ್ತಿರುವ ಮಾನವನ ಮೆದುಳು ಚಟುವಟಿಕೆಯನ್ನು ದಾಖಲಿಸಲು ಬಳಸಲಾಯಿತು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಸಾವಿನ ಸಮಯದಲ್ಲಿ ನಾವು 900 ಸೆಕೆಂಡುಗಳ ಮೆದುಳಿನ ಚಟುವಟಿಕೆಗಳನ್ನು ಅಧ್ಯಯನ ಮಾಡಿದ್ದೇವೆ. ಹೃದಯವು ಬಡಿಯುವುದನ್ನು ನಿಲ್ಲಿಸುವ ಮೊದಲು ಮತ್ತು ನಂತರ 30 ಸೆಕೆಂಡುಗಳಲ್ಲಿ ಏನಾಗುತ್ತದೆ ಎಂಬುದನ್ನು ತನಿಖೆ ಮಾಡಲು ನಾವು ನಿರ್ದಿಷ್ಟ ಪರೀಕ್ಷೆಗಳನ್ನು ಮಾಡಲು ಯೋಚಿಸುತ್ತೇವೆ ಎಂದು ಜೆಮ್ಮರ್ ಹೇಳಿದರು. ಹೃದಯವು ಕೆಲಸ ಮಾಡುವುದನ್ನು ನಿಲ್ಲಿಸುವ ಮೊದಲು ಗಾಮಾ ಎಂದು ಕರೆಯಲ್ಪಡುವ ನರಗಳ ಆಂದೋಲನಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡಿದ್ದೇವೆ. ನಾವು ಡೆಲ್ಟಾ, ಥೀಟಾ, ಅಲ್ಫಾ ಮತ್ತು ಬೀಟಾ ಆಂದೋಲನದಲ್ಲಿ ಬದಲಾವಣೆಗಳನ್ನು ಸಹ ಗಮನಿಸಿದ್ದೇವೆ ಎಂದು ಹೇಳಿದರು. ಮೆದುಳು ಆಂದೋಲನಗಳು ಮೆದುಳಿನ ಅಲೆಗಳು ಎಂದು ಕರೆಯಲಾಗುತ್ತದೆ. ಸಂಶೋಧಕರು ಉನ್ನತ ಅರಿವಿನ ಕಾರ್ಯಗಳನ್ನು ಹೇಳಿದರು. ನೆನಪಿನ ಮರುಪಡುವಿಕೆಯಲ್ಲಿ ಒಳಗೊಂಡಿರುವ ಆಂದೋಲನಗಳನ್ನು ಉತ್ಪಾದಿಸುವ ಮೂಲಕ ಮೆದುಳು ನಾವು ಸಾಯುವ ಮೊದಲು ಪ್ರಮುಖ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತದೆ. ಸಾವಿನ ಸಮೀಪವಿರುವ ಅನುಭವಗಳನ್ನು ವರದಿ ಮಾಡುವಂತೆಯೇ ಎಂದು ಗೆಮ್ಮರ್ ಹೇಳಿದರು. ಈ ಸಂಶೋಧನೆಗಳು ನಿಖರವಾಗಿ ಜೀವನವು ಯಾವುದೇ ಕೊನೆಗೊಳ್ಳುತ್ತದೆ ಮತ್ತು ಅಂಗಾಂಗದಾನದ ಸಮಯದ ಬಗ್ಗೆ ಪ್ರಮುಖ ಅನುಸರಣಾ ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತದೆ ವಿವರಿಸಿದರು. ಮಾನವರಲ್ಲಿ ಸಾಯುವ ಪ್ರಕ್ರಿಯೆಯಲ್ಲಿ ನೇರ ಮೆದುಳಿನ ಚಟುವಟಿಕೆಯನ್ನು ಪರೀಕ್ಷಿಸುವ ಅಧ್ಯಯನವು ಮೊದಲನೆಯದು. ಆದಾಗ್ಯೂ ನಿಯಂತ್ರಿತ ಪರಿಸರದಲ್ಲಿ
ಇರಿಸಲಾಗಿದೆ. ಇಲಿಗಳಲ್ಲಿ ಗಾಮಾ ಆಂದೋಲನಗಳಲ್ಲಿ ಇದೇ ರೀತಿಯ ಬದಲಾವಣೆಗಳನ್ನ ಹಿಂದೆ ಗಮನಿಸಲಾಯಿತು. ಸಾವಿನ ಸಮಯದಲ್ಲಿ ಮೆದುಳು ಜೈವಿಕ ಪ್ರಕ್ರಿಯೆಯನ್ನ ನಿರ್ವಹಿಸಲು ಮತ್ತು ಕಾರ್ಯಗತಗೊಳಿಸಲು ಸಾಧ್ಯವೇ ಎಂದು ಪರೀಕ್ಷಿಸಲಾಗುತ್ತದೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನನಿಸಿದೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆಯಬೇಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.